ನಾನೀಗ ಬಂದ್ ನಿಂತಿರೋದು ಬಸವನಗುಡಿಯ ನ್ಯಾಷನಲ್ ಕಾಲೇಜು ಆವರಣಕ್ಕೆ. ಗಮನಿಸ್ತಾ ಇದ್ದೀರಿ ಕಟ್ಟಡವನ್ನ, ನ್ಯಾಷನಲ್ ಹೈಸ್ಕೂಲ್. ಎಷ್ಟೋ ಗಣ್ಯರನ್ನ ಈ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿರುವಂತಹ ನ್ಯಾಷನಲ್ ಕಾಲೇಜಿನ ಮೂಲಾನೇ ಈ ಹೈಸ್ಕೂಲ್. ಇದರ ಇತಿಹಾಸವನ್ನ ನೀವು ತಿಳ್ಕೋಬೇಕು ಅಂದ್ರೆ ಸುಮಾರು 107 ವರ್ಷಗಳಷ್ಟು ಹಿಂದಕ್ಕೆ ಹೋಗ್ಬೇಕು. ಶ್ರದ್ಧಾ ಹಿ ಪರಮಾಗತಿ ಹಿ ಅನ್ನುವಂತಹ ಧ್ಯೇಯದೊಂದಿಗೆ 1917 ಸ್ಥಾಪನೆಯಾದಂತಹ ಸಂಸ್ಥೆಯೇ ನ್ಯಾಷನಲ್ ಎಜುಕೇಶನ್ ಸೊಸೈಟಿ. ಡಾಕ್ಟರ್ ಆನಿ ಬೆಸೆಂಟ್ ಅವರ ಮಾರ್ಗದರ್ಶನದಲ್ಲಿ 1917 ನ್ಯಾಷನಲ್ ಹೈಸ್ಕೂಲ್ ಪ್ರಾರಂಭ ಆಗುತ್ತೆ. ದೇಶ ಪ್ರೇಮವನ್ನ, ಸ್ವಾವಲಂಬಿತನವನ್ನ ಮಕ್ಕಳಲ್ಲಿ ಬೆಳೆಸುವುದು ಈ ಶಾಲೆಯ ಉದ್ದೇಶವಾಗಿತ್ತು. ಈ ಶಾಲೆಯ ವಿದ್ಯಾರ್ಥಿಗಳು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹದಲ್ಲೂ ಕೂಡ ಭಾಗಿಯಾಗಿತ್ತು. ಅದಕ್ಕೂ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರು ಆರಂಭ ಮಾಡಿದಂತಹ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರವನ್ನು ವಹಿಸಿದರು. ಎಲ್ಲ ನ್ಯೂಸ್ ಫಸ್ಟ್ ವೀಕ್ಷಕರಿಗೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಮತ್ತು ನ್ಯಾಷನಲ್ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮದ್ರಾಸ್ ಥಿಯೋಸಾಫಿಕಲ್ ಎಜುಕೇಷನ್ ಟ್ರಸ್ಟ್ ಅಂತ ಇತ್ತು ಹಿಂದೆ. ಆ ಟ್ರಸ್ಟ್ಗೆ ಆನಿ ಬೆಸೆಂಟ್ ಅವರು ಚೇರ್ಮನ್ ಆಗಿದ್ದರು 1917 ಸಮಯದಲ್ಲಿ. ಆನಿ ಬೆಸೆಂಟ್ ಅವರ ಮಾರ್ಗದರ್ಶನದಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ 1917 ಪ್ರಾರಂಭ ಆಯಿತು. 1926 ಈಗಿನ ಕಾಂಪೌಂಡ್ಗೆ ಬಂತು. ಮೊದಲು ಎಲ್ಲಿತ್ತು ಅಂದರೆ ಮಾರ್ಕೆಟ್ ಹತ್ರ ಇತ್ತು. ಇದು 1942 ಹೈಸ್ಕೂಲ್ಗೆ ಸಿಲ್ವರ್ ಜುಬಿಲಿ ಆಯಿತು. ಆ ಸಿಲ್ವರ್ ಜುಬಿಯ ಸಂಸ್ಮರಣಾರ್ಥವಾಗಿ 1945 ನ್ಯಾಷನಲ್ ಕಾಲೇಜು ಪ್ರಾರಂಭ ಆಗುತ್ತೆ. ಆಗ ಇದು ಮದ್ರಾಸ್ ಯೂನಿವರ್ಸಿಟಿಗೆ ಸೇರಿರುತ್ತೆ. ಮೊಟ್ಟ ಮೊದಲ ಪ್ರಿನ್ಸಿಪಾಲರಾಗಿದ್ದವರು ಕೆ ಸಂಪತ್ಗಿರಿರಾವ್ ಅಂತ. ಆನಂತರ ಹಲವರು ಪ್ರಿನ್ಸಿಪಾಲ್ ಆಗ್ತಾರೆ. ಡಾಕ್ಟರ್ ಎಚ್ ಎನ್ ಅವರು ನೋಡಿ ಅಲ್ಲಿ ಬೋರ್ಡಲ್ಲಿದೆ. ಡಾಕ್ಟರ್ ಎಚ್ ಎನ್ ಅವರು 1961 ಪ್ರಿನ್ಸಿಪಾಲರಾಗ್ತಾರೆ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜ್ಗೆ. ಎಚ್ ಎನ್ ರವರು ಪ್ರಿನ್ಸಿಪಾಲ್ ಆದ ಮೇಲೆ ಇದನ್ನು ರ್ಯಾಂಕ್ಗಳ ಕಾಲೇಜಾಗಿ ಮಾಡ್ತಾರೆ. ಮೊದಲು ರಿಸಲ್ಟು ಕಡಿಮೆ ಇತ್ತು. ಆನಂತರ ಎಚ್ ಎನ್ ಅವರು ಇಲ್ಲಿಗೆ ಬಂದ ಮೇಲೆ ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರತಿಭೆ ಮತ್ತು ಪ್ರಗತಿಗೆ ಗಮನ ಕೊಟ್ಟು ಇದನ್ನು ರ್ಯಾಂಕ್ಗಳ ಕಾಲೇಜು ಮಾಡ್ತಾರೆ. 10 ರ್ಯಾಂಕು ಬಸವನಗುಡಿ ನ್ಯಾಷನಲ್ ಕಾಲೇಜ್ಗೆ ಬರ್ತಾ ಇತ್ತು. ಈ ನ್ಯಾಷನಲ್ ಕಾಲೇಜಿನ ಸ್ಪೆಷಾಲಿಟಿ ಏನು ಅಂತಂದರೆ, ನನಗಾಗಲೇ ಹೇಳಿದಂಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ. ಇವತ್ತಿಗೂ ಕೂಡ 1917 ಪ್ರಾರಂಭವಾದ ಪ್ರಾರ್ಥನೆ ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ, 21 ಸಂಸ್ಥೆಗಳು ಇದೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಡಿಯಲ್ಲಿ, ಆ 21 ಸಂಸ್ಥೆಗಳಲ್ಲಿ ಬೆಳಗಿನ ಪ್ರೇಯರ್ ನಡೆಯುತ್ತೆ. ಆಮೇಲೆ ಎಲ್ಲ ಸಂಸ್ಥೆಗಳಲ್ಲೂ ವೆಲ್ ಎಕ್ವಿಪ್ಡ್ ಕ್ಲಾಸ್ ರೂಮ್ಸ್ ಇದ್ದಾವೆ, ಲ್ಯಾಬೊರೇಟ್ರೀಸ್ ಇದೆ, ಕಂಪ್ಯೂಟರೈಸ್ಡ್ ಲೈಬ್ರರಿ ಇದೆ. ಅದರ ಬಗ್ಗೆ ಮಮತಾ ಅವರು ಹೆಚ್ಚು ಹೇಳ್ತಾರೆ. ಅಲ್ಟ್ರಾ ಮಾಡರ್ನ್ ಸ್ಟೇಟ್ ಆಫ್ ದ ಆರ್ಟ್ ಮಲ್ಟಿಮೀಡಿಯಾ ಹಾಲ್ ಇದೆ. ಅದರ ಲಾಭ ಏನು ಅಂತಂದರೆ ನಮ್ಮ ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಅರೆನಾಗೆ ಕನೆಕ್ಟ್ ಆಗ್ಬೋದು. ಆಯ್ತಾ, ಓದು ಮತ್ತು ಅಕಾಡೆಮಿಕ್ಸ್ ಒಂದು ಕಡೆ ಆದರೆ ನ್ಯಾಷನಲ್ ಕಾಲೇಜ್ ತುಂಬ ಫೇಮಸ್ ಆಗಿರೋದು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಕೂಡ. ನಮ್ಮಲ್ಲಿ ಹಿಸ್ಟ್ರಿಯಾನಿಕ್ ಕ್ಲಬ್ ಇದೆ. ಆ ಹಿಸ್ಟ್ರಿಯಾನಿಕ್ ಕ್ಲಬ್ನ ಆಶ್ರಯದಲ್ಲಿ 60 ವರ್ಷಗಳಿಂದ ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ನಡೀತಾ ಇದೆ. ಇದರ ಫಲವಾಗಿ ನಾವು ಸಮಾಜದಲ್ಲಿ 100 ಕಲಾವಿದರನ್ನು ನಾವು ನೋಡ್ತಾ ಇದ್ದೀವಿ. ವಿಷ್ಣುವರ್ಧನ್, ಸುಂದರ್ ರಾಜ್ ಆದಿಯಾಗಿ, ಆಮೇಲೆ ಸಿ ಆರ್ ಸಿಂಹ, ಶ್ರೀನಾಥ್, ಅರವಿಂದ್, ಆಮೇಲೆ ಈಗಿನ ವಸಿಷ್ಠ ಸಿಂಹ, ಇವರೆಲ್ಲ ರಂಗಾಯಣ ರಘು, ಇವರೆಲ್ಲರೂ ನ್ಯಾಷನಲ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಹಿಸ್ಟ್ರಿಯಾನಿಕ್ ಕ್ಲಬ್ನ ಕೊಡುಗೆಗಳು ಸಮಾಜಕ್ಕೆ. ಇದರ ಬೆಂಗಳೂರು ಸೈನ್ಸ್ ಫೋರಂ ಅಂತ ಇದೆ ನಮ್ಮಲ್ಲಿ, ಬೆಂಗಳೂರು ವಿಜ್ಞಾನ ವೇದಿಕೆ. ಎಚ್ ಎನ್ ಅವರು ಅಮೆರಿಕಕ್ಕೆ ಹೋಗಿ ಬಂದ ಮೇಲೆ ಬೆಂಗಳೂರು ವಿಜ್ಞಾನ ವೇದಿಕೆಯನ್ನು 1962 ಪ್ರಾರಂಭಿಸ್ತಾರೆ. ಯಾತಕ್ಕೆ ಅಂದರೆ ವಿಜ್ಞಾನವನ್ನು ಸಮಾಜಕ್ಕೆ ಕಮ್ಯುನಿಕೇಟ್ ಮಾಡಬೇಕು, ಸಂವಹಿಸಬೇಕು, ಜನ ಸಾಕ್ಷರರಾಗಬೇಕು ಅಂತ ಪ್ರಾರಂಭಿಸ್ತಾರೆ ಅದನ್ನು. ಸೊ ಅದು ಅವತ್ತು ಶುರು ಆಗಿದ್ದು ಇವತ್ತಿಗೂ ನಡೀತಾ ಇದೆ, ಕೋವಿಡ್ ಕಾಲದಲ್ಲಿ ಮಾತ್ರ ಬಿಟ್ಟು. ಈಗ 28 ಮುಂಬರುವ 28 ಸುಬೀರ್ ಸಚಿದೇವ್ ಅಂತ ಹಾರ್ವರ್ಡ್ ಯೂನಿವರ್ಸಿಟಿ ವಿಜ್ಞಾನಿ ನಮ್ಮ ಕ್ಯಾಂಪಸ್ಗೆ ಬರ್ತಾ ಇದ್ದಾರೆ. ಸಿ ವಿ ರಾಮನ್ ಅವರು, ಡಾರ್ತಿ ಹಾಡ್ಕಿಂಗ್, ಇವರೆಲ್ಲ ನೊಬೆಲ್ ಲಾರಿಯೇಟ್ಸು. 7-8 ಜನ ನೊಬೆಲ್ ಲಾರಿಯೇಟ್ಸು ಇಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಸಮಾಜಕ್ಕೆ ವಿಜ್ಞಾನವನ್ನು ನಾವು ತಲುಪಿಸಬೇಕು, ಜನ ಸಾಕ್ಷರರಾಗಬೇಕು ವೈಜ್ಞಾನಿಕವಾಗಿ ಅನ್ನೋದು. ಇದರ ಜೊತೆಗೆ ಗಾಂಧಿ ಸ್ಟಡಿ ಸರ್ಕಲ್ ಇದೆ. ಎಲ್ಲ ಕಾಲೇಜಲ್ಲೂ ಬೇರೆ ಬೇರೆ ಏನೋ ಕ್ಲಬ್ ಇರುತ್ತೆ. ನಮ್ಮ ಕಾಲೇಜು ಗಾಂಧಿಯನ್ ಕಾಲೇಜು ಅಂತ ನಾವು ಕರಿತೀವಿ. ಅದಕ್ಕೆ ತಕ್ಕಂತೆ ಗಾಂಧಿ ಸ್ಟಡಿ ಸರ್ಕಲ್ ಇದೆ. ಪ್ರತಿ ವರ್ಷ ಗಾಂಧಿ ಜಯಂತಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಗಾಂಧಿಗೆ ಅಧ್ಯಯನವನ್ನು ಮಾಡಿಸಿ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನಗಳನ್ನು ಕೊಡ್ತೀವಿ. ಸೊ ಇದು ಗಾಂಧಿ ಸ್ಟಡಿ ಸರ್ಕಲ್ ಆಯಿತು. ನಮ್ಮ ಕಾಲೇಜು ಫ್ರೀಡಮ್ ಮೂಮೆಂಟಲ್ಲಿ, ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತ್ತು ಡಾಕ್ಟರ್ ಎಚ್ ಎನ್ ಅವರ ಮೂಲಕ.
ಕ್ವಿಟ್ ಇಂಡಿಯಾ ಚಳವಳಿ ಆ ಸಂದರ್ಭದಲ್ಲೆಲ್ಲ ಇತ್ತೀಚಿನ ದಿನಗಳವರೆಗೂ ಸಹ ನಾವು ಆಗಸ್ಟ್ 8ನೇ ತಾರೀಕು ಇಲ್ಲಿ ಪ್ರಭಾತ ಬೇರಿ ಮಾಡಿಸ್ತಾ ಇದ್ವಿ. ಗಾಂಧಿ ಬಜಾರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರಭಾತ ಬೇರಿಯನ್ನು ಮಾಡಿಸ್ತಾ ಇದ್ವಿ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆಯನ್ನು 15ನೇ ತಾರೀಕು ಮಾಡ್ತಾ ಇದ್ವಿ. ಸೊ ಓವರಾಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ನ್ಯಾಷನಲ್ ಕಾಲೇಜು ತುಂಬ ಅಮೂಲಾಗ್ರವಾದ ಕೊಡುಗೆಯನ್ನು ಕೊಡುತ್ತೆ, ಇವತ್ತಿಗೂ ಕೂಡ ಕೊಡ್ತಾ ಇದೆ. ಗಾಂಧೀಜಿ ಮತ್ತು ಎಚ್ ಎನ್ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಎಚ್ ಎನ್ ಅವರು ನ್ಯೂಕ್ಲಿಯರ್ ಫಿಸಿಸಿಸ್ಟು, ಅಮೆರಿಕದ ಓಹಿಯೋ ವಿಶ್ವವಿದ್ಯಾಲಯದಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸನ್ನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡಿದವರು. ಆದರೆ ಅವರ ವೇಷಭೂಷಣ ಮತ್ತು ಅನುಸರಿಸಿಕೆ ಎಲ್ಲವೂ ಸಹ ಗಾಂಧಿಯನ್ ಫಿಲಾಸಫಿಯಲ್ಲಿತ್ತು. ಸೊ ಇದರಲ್ಲಿ ನೋಡಿದಾಗ ನಾವು ಏನು ಅಂದರೆ ನಮ್ಮ ಸಮಾಜಕ್ಕೆ ಏನು ಅಗತ್ಯ ಅನ್ನುವುದು ಎಚ್ ಎನ್ ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿತ್ತು. ಈ ಸಮಾಜವನ್ನು ನಾವು ಕಟ್ಟಬೇಕಾದ್ರೆ ನಮ್ಮ ಮಕ್ಕಳನ್ನು ನಾವು ಹೇಗೆ ತಯಾರು ಮಾಡಬೇಕು ಅನ್ನುವ ಸ್ಪಷ್ಟವಾದ ಕಲ್ಪನೆ ಎಚ್ ಎನ್ ಅವರಿಗಿತ್ತು. ಆ ಕಲ್ಪನೆಯನ್ನು ಇಲ್ಲಿ ಸಾಕಾರಗೊಳಿಸಿದ್ರು, ಅದೇ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿತಾ ಇದ್ದೀವಿ. ಸೊ ಈಗಾಗಲೇ 73 ವರ್ಷ ಆಗಿದೆ ಕಾಲೇಜ್ಗೆ. ವಿಸ್ತೃತವಾದ ಹಿರಿಯ ವಿದ್ಯಾರ್ಥಿಗಳ ವ್ಯಾಪಕವಾದ ಒಂದು ಪಡೆಯೇ ನಮ್ಮಲ್ಲಿ ಇದೆ. ನಮ್ಮ ವಿದ್ಯಾರ್ಥಿಗಳು ವಿಶ್ವಾದ್ಯಂತ ಹರಡ್ಕೊಂಡಿದ್ದಾರೆ, ಎಲ್ಲ ಸಂಸ್ಥೆಗಳಲ್ಲೂ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಥೆಗಳನ್ನು ಫಸ್ಟ್ ಹೇಳೋದಾದರೆ ಭಾರತೀಯ ವಿಜ್ಞಾನ ಮಂದಿರ, ಇಸ್ರೋ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚು, BARC ಈ ಎಲ್ಲ ಕಡೆಗಳಲ್ಲಾದರೆ, ಇನ್ನೂ ಹೊರಗಡೆ ಹೋದಾಗ NASA ಇರ್ಬೋದು, ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇರ್ಬೋದು, ಪ್ರೆಸ್ಟೀಜಿಯಸ್ ಯೂನಿವರ್ಸಿಟೀಸ್ ಆಯಿತಾ, ಫ್ಲಾರಿಡಾ ಯೂನಿವರ್ಸಿಟಿ ಇರ್ಬೋದು, ಹಾರ್ವರ್ಡ್ ಯೂನಿವರ್ಸಿಟಿ ಇರ್ಬೋದು, ಎಲ್ಲ ಕಡೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅಂದರೆ ಇಲ್ಲಿಯ ಮೂಲಭೂತ ಶಿಕ್ಷಣ, ಅವರಿಗೆ ಮೂಲಭೂತ ಅನ್ನೋ ಪದವನ್ನು ಬೇರೆ ಅರ್ಥದಲ್ಲಿ ತಗೋಬಾರ್ದು, ಇಲ್ಲಿಯ ಒಟ್ಟಾರೆ ಶಿಕ್ಷಣ ಅವರಿಗೆ ಹೇಗೆ ಲಾಭ ಆಯಿತು ಅಂತ. ಸೊ ಒಂದೆರಡು ಇಬ್ಬರು ವಿದ್ಯಾರ್ಥಿಗಳನ್ನು ನಾವು ಹೆಸರಿಸೋದಾದರೆ, ಇತ್ತೀಚಿನ ವಿಶ್ರಾಂತ ಇಸ್ರೋ ಚೇರ್ಮನ್ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಹಿರಿಯ ವಿದ್ಯಾರ್ಥಿ. ಪ್ರೊಫೆಸರ್ RL ಕಶ್ಯಪ್ ಅಂತ ಅಮೆರಿಕಾದಲ್ಲಿ ಸಾಕಷ್ಟು ಪರ್ಡ್ಯೂ ವಿಶ್ವವಿದ್ಯಾಲಯದಲ್ಲಿ ಇದು ಸಾಧನೆ ಮಾಡಿದವರು, ಅವರು ಸಹ ನಮ್ಮ ಹಿರಿಯ ವಿದ್ಯಾರ್ಥಿ, ಅವರು ರ್ಯಾಂಕ್ ವಿದ್ಯಾರ್ಥಿಗಳಾಗಿದ್ದವರು. ನಾಗಭೂಷಣ ಪ್ರಭು ಅಂತ ಅಮೆರಿಕದ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಪ್ರೊಫೆಸರ್ ಅವರು, ಅನಿಲ್ ಕುಂಬ್ಳೆ, ಪ್ರಸನ್ನ EAS ಪ್ರಸನ್ನ ಕ್ರಿಕೆಟರು, ಚಂದ್ರಶೇಖರ್ ಸ್ಪಿನ್ನರ್ ಅವರು ನಮ್ಮ ಅನಿಲ್ ಕುಂಬ್ಳೆ ನಮ್ಮ ವಿದ್ಯಾರ್ಥಿ. ಇನ್ನು ಕಲಾರಂಗಕ್ಕೆ ಬಂದರೆ ಈಗಾಗಲೇ ಹೇಳಿದಂಗೆ ವಿಷ್ಣುವರ್ಧನ್, ಸುಂದರ್ ರಾಜ್, ವಸಿಷ್ಠ ಸಿಂಹ, ಅರವಿಂದ್ ಆ್ಯಂಡ್ ಸುಮನ್ ನಗರ್ಕರ್ ನಮ್ಮ ವಿದ್ಯಾರ್ಥಿನಿ. ಹೀಗೆ ಅನೇಕರು ನಮ್ಮ ವಿದ್ಯಾರ್ಥಿಗಳು ಕಲಾರಂಗದಲ್ಲಿ ಸಾಧನೆ ಮಾಡಿದ್ದಾರೆ. ಬರೀ ನಮ್ಮ ಕಾಲೇಜು ನಾಟಕ ಇದು ಸ್ಪೋರ್ಟ್ಸು ಇಷ್ಟೇನಾ, ಇಲ್ಲ, IITಯಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಕಳೆದ ವರ್ಷ ಅಂದರೆ 2022-23ನೇ ವರ್ಷ ಇಬ್ಬರು ವಿದ್ಯಾರ್ಥಿಗಳು IITಗೆ ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ಕಾಲೇಜಿನಿಂದ. ಅವರಿಗೆ ವಿಶೇಷವಾದ ತರಬೇತಿಯನ್ನು ತುಂಬ ಕಡಿಮೆ ಹಣದಲ್ಲಿ ಈಗ 3 ವರ್ಷಗಳ ಹಿಂದೆ ಮಾಡಿದ್ವಿ. ಕೇವಲ 2,000 ರೂಪಾಯಿ ತೊಗೊಂಡು IITಗೆ ಕೋಚಿಂಗ್ ಕೂಡ ಕೊಟ್ವಿ, ಅದು ಅವರಿಗೆ ತುಂಬ ಹೆಲ್ಪ್ ಕೂಡ ಆಯಿತು. ಸೊ ಇದಿಷ್ಟು ಕಾಲೇಜಿನ ಒಟ್ಟಾರೆಯಾದಂತಹ ಸ್ಥೂಲವಾದಂತಹ ಪರಿಚಯ. ಇದೇ ನೋಡಿ ನ್ಯಾಷನಲ್ ಕಾಲೇಜು ಕಟ್ಟಡ. 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆಗ್ಲೇ ನೋಡಿದ್ರಲ್ಲ ನ್ಯಾಷನಲ್ ಹೈಸ್ಕೂಲ್, ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ದೇಶದ ಕೊನೆಯ ಗವರ್ನರ್ ಜನರಲ್ ಆಗಿದ್ದಂತಹ CRAJGOPALACHARY ಅವರು ಈ ಹೈಸ್ಕೂಲ್ನ ದೇಶದಲ್ಲೇ ಬೆಸ್ಟ್ ಹೈಸ್ಕೂಲ್ ಅಂತ ಹೇಳಿ ಗಾಂಧೀಜಿಯವರಿಗೆ ಹೇಳಿದ್ರಂತೆ. ನಂತರದ ದಿನಗಳಲ್ಲಿ ಅಂದರೆ ಹೈಸ್ಕೂಲ್ನ ಸಿಲ್ವರ್ ಜುಬ್ಲಿಗೆ 1945ರಲ್ಲಿ ಈ ನ್ಯಾಷನಲ್ ಕಾಲೇಜನ್ನು ಆರಂಭ ಮಾಡಲಾಗುತ್ತೆ. ಬರೋಬ್ಬರಿ 78 ವರ್ಷಗಳ ಹಿಂದೆಯೇ ಆರಂಭವಾದರೂ ಇವತ್ತಿಗೆ ಶಿಕ್ಷಣದಲ್ಲಿ ಸಂಪೂರ್ಣ ಆಧುನಿಕತೆಯನ್ನು ಅಳವಡಿಸಿಕೊಂಡಂತಹ ಕಾಲೇಜು ಅಂದರೆ ಬಹುಶಃ ಅದು ಈ ನ್ಯಾಷನಲ್ ಕಾಲೇಜು. ಕಾಲೇಜಿನಲ್ಲಿರುವಂತಹ ಸೌಲಭ್ಯ, ಶಿಕ್ಷಣಕ್ಕೆ ಕೊಡ್ತಾ ಇರುವಂತಹ ಒತ್ತನ್ನ ಪರಿಶೀಲಿಸಿ 2004ರಲ್ಲಿ UGC ಈ ಕಾಲೇಜ್ಗೆ ಆಟಾನಮಸ್ ಮಾನ್ಯತೆಯನ್ನ ನೀಡಿತು. ನಂತರ 2006-07ರಲ್ಲಿ ಕಾಲೇಜು ಸ್ವಾಯತ್ತ ಸ್ಟೇಟಸ್ ಅನ್ನ ಪಡ್ಕೊಳ್ತು. ನನ್ನ ಮಮತಾ ಅಂತ, ನ್ಯಾಷನಲ್ PU ಕಾಲೇಜಿನ ಪ್ರಿನ್ಸಿಪಲ್ ಆಗಿ 73 ವರ್ಷಗಳ ಇತಿಹಾಸ ಇದ್ರೂ ನ್ಯಾಷನಲ್ ಕಾಲೇಜ್ನಲ್ಲಿ ಆಧುನಿಕತೆಯನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ನ್ಯಾಷನಲ್ ಕಾಲೇಜು. ನೀವು ನಮ್ಮ ಇಂಟೆಲ್ ಜೊತೆಯ ಸಹಯೋಗದೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬನ್ನು ಶುರು ಮಾಡಿದ್ದೀವಿ ನಾವು. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸ್, ಮಿಷಿನ್ ಲರ್ನಿಂಗ್ ಅಂತಹ ಆಧುನಿಕ ವಿಷಯಗಳನ್ನು ಇಟ್ಕೊಂಡು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಕ್ಕಳಿಗೆ ನಾವು ಅದನ್ನು ತಲುಪಿಸ್ತಾ ಇದ್ದೀವಿ. ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬು ಮತ್ತು ರೋಬೋಟ್ ಎಲ್ಲ ಎಷ್ಟು ಅಪ್ಗ್ರೇಡ್ ಆಗಿದೆ ಅಂತ. ಸೊ ಇದು ನಮ್ಮ ಕಾಲೇಜಿನ ಹಿರಿಮೆ ಅಂತಲೇ ಹೇಳ್ಬೋದು. ಅದಲ್ಲದೆ ನಾವು ಇತ್ತೀಚೆಗೆ ಮಕ್ಕಳಿಗೆ ವಿಜ್ಞಾನವನ್ನು ತಲುಪಿಸುವ ನಿಟ್ಟಿನಲ್ಲಿ 2 ಬೃಹತ್ ಎಕ್ಸಿಬಿಷನ್ನ ಅರೇಂಜ್ ಮಾಡಿದ್ವಿ. NES ಸೂಪರ್ನೋವಾ ಒಂದು, ಅದು ಮತ್ತು ಸೈನ್ಸ್ ಇನ್ ಆ್ಯಕ್ಷನ್ ಒಂದು. ಈ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಮಕ್ಕಳು ಅಲ್ಲಿ ಪಾಲ್ಗೊಂಡಿದ್ದರು. ಜವಾಹರಲಾಲ್ ನೆಹರು ಪ್ಲಾನೆಟೇರಿಯಂ, GKVK, ನಿಮ್ಹಾನ್ಸು ಇಂತಹ ಸಂಸ್ಥೆಗಳಿಂದನೂ ನಮಗೆ ಇಲ್ಲಿ ಎಕ್ಸಿಬಿಟ್ಸ್ ಇತ್ತು.
ನ್ಯಾಷನಲ್ ಕಾಲೇಜು ಆವರಣದಲ್ಲೇ ಇರುವಂತಹ ಡಾಕ್ಟರ್ ಹೆಚ್.ಎನ್. ಅವರ ಕೊಠಡಿ. ನ್ಯಾಷನಲ್ ಕಾಲೇಜಿನ ಇತಿಹಾಸ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಸೇರಿಕೊಳ್ಳುತ್ತೆ. ಅದಕ್ಕೆ ಕಾರಣ ಹೆಚ್ ನರಸಿಂಹಯ್ಯ ಅವರು. ನ್ಯಾಷನಲ್ ಎಜುಕೇಷನ್ ಸೊಸೈಟಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ವ್ಯಕ್ತಿ, ಮಹಾನ್ ಗಾಂಧಿವಾದಿ. ಸುಮಾರು 70 ವರ್ಷಗಳ ಕಾಲ ಸಂಸ್ಥೆಯಲ್ಲೇ ಬೇರೆ ಬೇರೆ ಜವಾಬ್ದಾರಿಯನ್ನ ನಿಭಾಯಿಸಿತು. 1936ರಲ್ಲಿ ವಿದ್ಯಾರ್ಥಿಯಾಗಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ನರಸಿಂಹಯ್ಯ ಅವರ ಜೀವನ ಆರಂಭ ಆಗುತ್ತೆ. ನಂತರ ನ್ಯಾಷನಲ್ ಕಾಲೇಜ್ನಲ್ಲಿ ಉಪನ್ಯಾಸಕರಾಗ್ತಾರೆ. ನಂತರ ತಮ್ಮ ಕೊನೆಯ ದಿನದವರೆಗೂ, ಅಂದ್ರೆ 2005ರವರೆಗೂ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. ಇವರು ಗಾಂಧೀಜಿಯವರ ಭಾಷಣವನ್ನ ಕನ್ನಡಕ್ಕೆ ಭಾಷಾಂತರ ಕೂಡ ಮಾಡಿದ್ರು. ಮಹಾನ್ ಗಾಂಧಿವಾದಿ. ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕೆ ಜೈಲಿಗೂ ಕೂಡ ಹೋಗಿ ಬಂದಿದ್ದಂಥವ್ರು. ಅವರು ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳನ್ನ ಗಮನಿಸಿ, ಅವರು ಕಾಲೇಜಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇ ಕೊಠಡಿಯಲ್ಲಿ ಅವರು ಇರ್ತಾ ಇದ್ದಿದ್ದು, ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು, ಅಷ್ಟು ಘನತೆಯನ್ನ ಹೊಂದಿದ್ರು ಕೂಡ ಅವರು ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳು ಕೇವಲ ಇಷ್ಟು ಮಾತ್ರ. ಅಂಥದ್ದೊಂದು ಸರಳ ಜೀವನವನ್ನ ನಡೆಸ್ತಾ ಇದ್ರು ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರು. ನ್ಯಾಷನಲ್ ಕಾಲೇಜು ಆವರಣದಲ್ಲಿರುವಂತಹ ಮತ್ತೊಂದು ಪ್ರಮುಖ ಸ್ಥಳ ಯಾವ್ದು ಗೊತ್ತಾ? ಇದೇ ಗಾಂಧಿ ನೆಹರು ರಂಗಮಂದಿರ. ಸಾಕಷ್ಟು ಕಲಾವಿದರನ್ನ, ರಮೇಶ್ ಅರವಿಂದ್ ಇರಬಹುದು, ವಿಷ್ಣುವರ್ಧನ್ ಇರಬಹುದು, ಸಿ ಆರ್ ಸಿಂಹ, ರಂಗಾಯಣ ರಘು, ವಸಿಷ್ಠ ಸಿಂಹರಂಥ ಅಪ್ರತಿಮ ಕಲಾವಿದರನ್ನ ಕೊಡುಗೆಯಾಗಿ ಕೊಟ್ಟಿದ್ದು ಇದೇ ರಂಗಮಂದಿರ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನ್ಯಾಷನಲ್ ಕಾಲೇಜಿನಲ್ಲಿ 2 ಆಡಿಟೋರಿಯಂ ಇದೆ. ಈ ಆಡಿಟೋರಿಯಂನಲ್ಲಿ ಕಾಲೇಜಿನ ಸಾಂಸ್ಕೃತಿಕ ಆಚರಣೆಗಳು ನಡೆಯುತ್ತವೆ. ಪ್ರತಿ ವರ್ಷ ಅಂತರ್ವರ್ಗೀಯ ನಾಟಕ ಸ್ಪರ್ಧೆ ನಡೆಯುತ್ತೆ. ನ್ಯಾಷನಲ್ ಕಾಲೇಜ್ಗೆ ನಾಟಕದ ಕಾಲೇಜು ಅನ್ನುವಂತಹ ಗರಿಮೆ ಬರೋಕೋ ಈ ಸ್ಪರ್ಧೆನೇ ಕಾರಣ. ಕಾಲೇಜಿನ ವಿದ್ಯಾರ್ಥಿಗಳು ಬೀದಿ ನಾಟಕವನ್ನು ಮಾಡ್ತಾರೆ. ಸಂಜೆಯಾಗ್ತಾ ಇದ್ದಂತೆ ಈ ಸ್ಟೇಜ್ನಲ್ಲಿ ಸಿನಿಮಾ ಹಾಗೆ ಕಿರುತೆರೆಯ ಕಲಾವಿದರೂ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಮಕ್ಕಳಲ್ಲಿ ಶ್ರದ್ಧೆ, ಶಿಸ್ತು ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಆಡಿಟೋರಿಯಂನಲ್ಲಿ ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಯಿಂದ ಇಲ್ಲಿ PU ಹಾಗೆ ಡಿಗ್ರಿ ತರಗತಿಗಳು ಆರಂಭ ಆಗುತ್ತೆ. ಜಗತ್ತಿನ ಉದ್ಯೋಗ ಪ್ರಪಂಚದ ಚಿತ್ರಣ ಬದಲಾಗಿರುವ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಅದಕ್ಕೆ ನಾವು ತಯಾರು ಮಾಡ್ತಿದ್ದೀವಿ. ಕೌಶಲ್ಯ ಆಧಾರಿತ ಅನೇಕ ಕೋರ್ಸ್ಗಳನ್ನು ನಾವು ಈಗಾಗಲೇ ನಡೆಸ್ತಾ ಇದ್ದೀವಿ. ವಿಶೇಷವಾಗಿ ನಾವು ರೋಬೋಟಿಕ್ಸ್ ಲ್ಯಾಬ್ನಲ್ಲಿ ರೋಬೋಟಿಕ್ಸ್ ಆಧಾರಿತವಾದಂಥ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಪ್ಲೇಸ್ಮೆಂಟ್ ಕೂಡ ನಮಗೆ ಗ್ಯಾರಂಟಿ ಆಗಿದೆ. ಮುಂಬರುವ ವರ್ಷಗಳಲ್ಲಿ ನಾವು ವಿಶೇಷವಾಗಿ BSc ಫಿಸಿಕ್ಸ್ ಜೊತೆಗೆ ಸ್ಪೋರ್ಟ್ಸ್ ಕೋರ್ಸನ್ನು ಕೊಡ್ತಿದ್ವಿ. ಆ್ಯಸ್ ಎ ಒನ್ ಆಫ್ ದ ಮೇಜರ್ ಸಬ್ಜೆಕ್ಟ್ ಫಿಸಿಕ್ಸ್ ಜೊತೆಗೆ ಅನಿಮೇಷನ್ನ ಕೊಡಬೇಕು ಅಂತಿದ್ವಿ. ಅದಕ್ಕೆಲ್ಲ ಪ್ರೋಸೆಸ್ ಆಗಿದೆ, ನಾವು ಶುರು ಮಾಡ್ಕೋತಾ ಇದ್ದೀವಿ 24-25ರಲ್ಲಿ. BCA ಸೈಬರ್ ಸೆಕ್ಯೂರಿಟಿ ಕೋರ್ಸ್ನ ಕೂಡ ನಾವು ಪ್ರಾರಂಭಿಸ್ತಾ ಇದ್ದೀವಿ. BA ಸ್ಪೋರ್ಟ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಶುರು ಮಾಡ್ತಿದ್ವಿ. ಪೊಲಿಟಿಕಲ್ ಸೈನ್ಸ್ನ ಕೂಡ ಪ್ರಾರಂಭಿಸ್ತಾ ಇದ್ದೀವಿ. ವಿಶೇಷವಾಗಿ BCOM ನಲ್ಲಿ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಲಾಜಿಸ್ಟಿಕ್ಸ್ ಈ ಕೋರ್ಸ್ಗಳನ್ನು ಸಹ 24-25ನೇ ವರ್ಷದಲ್ಲಿ ನಾವು ಪ್ರಾರಂಭಿಸ್ತಿದ್ದೀವಿ. ಅಡ್ಮಿಷನ್ ಎನ್ಕ್ವೈರೀಸು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ನಮ್ಮ ಕಾಲೇಜಿನಲ್ಲಿ ಈಗಾಗಲೇ 1000 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಕಾಲೇಜು ಅಟಾನಮಸ್ ಕಾಲೇಜು. ಅಟಾನಮಸ್ ಅಂದರೆ ಸ್ವಾಯತ್ತ ಕಾಲೇಜು. ಸ್ವಾಯತ್ತ ಕಾಲೇಜು ಆಗಿರೋದ್ರಿಂದ ವಿವಿಧ ಅಪ್ಕಮಿಂಗ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನೆಲ್ಲವನ್ನೂ ಸಹ ನಾವು ಅಳವಡಿಸಿಕೊಳ್ಳುವಲ್ಲಿ ನಮಗೆ ಸ್ವಾತಂತ್ರ್ಯ ಇರೋದರಿಂದ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಮತ್ತು ಫ್ರಂಟ್ ಲೈನ್ ರಿಸರ್ಚ್ ಏನಿದೆ ಅದೆಲ್ಲವನ್ನು ನಾವು ಅಳವಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ತಲುಪಿಸ್ತಾ ಇದ್ದೀವಿ. ಹಾಗಾಗಿ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳು ಹ್ಯಾವ್ ಎನ್ ಎಡ್ಜ್ ಓವರ್ ಅದರ್ಸ್ ಅಂತ ನಾವು ಹೇಳ್ಬೋದು. ಇತರೆ ವಿದ್ಯಾರ್ಥಿಗಳಿಗಿಂತ ಒಂದು ಕೈ ಮೇಲೆ, ಯಾಕಂದರೆ ಒಂದು ಕಡೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡ್ತೀವಿ, ಮತ್ತೊಂದು ಕಡೆ ಅಕಾಡೆಮಿಕ್ಸ್ಗೂ ಕೂಡ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಆಟ, ಪಾಠ, ಓಟ ಎಲ್ಲದರಲ್ಲೂ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತರಬೇತಿ ಸಿಕ್ಕಿ ಆತ ಸಮಾಜದಲ್ಲಿ ಅತ್ಯುತ್ತಮ ಪ್ರಜೆಯಾಗುವಲ್ಲಿ ಸಹಕರಿಸುತ್ತೆ. ಧನ್ಯವಾದಗಳು. ನಾನೀಗ ನಿಂತಿರೋದು ನ್ಯಾಷನಲ್ ಕಾಲೇಜಿನ ಬೆಂಗಳೂರು ಸೈನ್ಸ್ ಫೋರಂ ನಡೆಯುವಂತಹ ಹಾಲ್ನಲ್ಲಿ. ಎಷ್ಟು ಅತ್ಯಾಧುನಿಕವಾಗಿ ಈ ಹಾಲ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ BSF ಬೆಂಗಳೂರು ಸೈನ್ಸ್ ಫೋರಂಗೂ ಒಂದು ಇತಿಹಾಸ ಇದೆ. 1962ರಲ್ಲಿ ಆರಂಭವಾದಂತಹ ಈ ಫೋರಂ ನ್ಯಾಷನಲ್ ಕಾಲೇಜ್ನ ಒಂದು ಅಂಗ ಆಗ್ಬಿಟ್ಟಿದೆ. ಪ್ರತಿ ಬುಧವಾರ ಸೈನ್ಸ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ತಜ್ಞರು ಇಲ್ಲಿ ಮಾಹಿತಿ ವಿನಿಮಯ ಮಾಡ್ತಾರೆ. ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ತಪ್ಪದೆ ಸೈನ್ಸ್ ಫೋರಂ ಫೆಸ್ಟಿವಲ್ನ ಕೂಡ ಆಯೋಜನೆ ಮಾಡಲಾಗುತ್ತೆ. ಇಂಥದ್ದೊಂದು ಫೋರಂ ಆಗಿನ ಕಾಲದಲ್ಲಿ ಭಾರತದಲ್ಲಿ ಶುರುವಾಗಿದ್ದು ನ್ಯಾಷನಲ್ ಕಾಲೇಜ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅಂದರೆ ಬಹುಶಃ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ನ್ಯಾಷನಲ್ ಕಾಲೇಜು ಆವರಣದಲ್ಲಿ ಇರುವಂತಹ ಮತ್ತೊಂದು ಸ್ಪೆಷಲ್ ಆದಂತಹ ಒಂದು ಫೆಸಿಲಿಟಿ ಮಕ್ಕಳಿಗೆ ಅಂತಂದ್ರೆ ಅದು ರೋಬೋಟಿಕ್ ಲ್ಯಾಬ್. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಮಕ್ಕಳಿಗೆ 5ನೇ ತರಗತಿಯಿಂದಾನೇ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಳ್ಕೊಡ್ಲಾಗುತ್ತೆ. ಮಕ್ಕಳಿಗೆ ಮಾಡಿರುವಂತಹ ಮಾಡೆಲ್ಸ್ ಇವೆಲ್ಲವೂ ಕೂಡ
ಸಣ್ಣ ವಯಸ್ಸಿನ ಮಕ್ಕಳಿಂದಾನೇ ಆ ವಯಸ್ಸಿನಿಂದಾನೇ ಅವರಲ್ಲಿ ವಿಜ್ಞಾನದ ಬಗೆಗಿನ ಆಸಕ್ತಿಯನ್ನ ಹೆಚ್ಚಿಸುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಅತ್ಯಂತ ಕಡಿಮೆ ಫೀಸ್, ಬಟ್ ಉತ್ತಮ ಗುಣಮಟ್ಟದ ಫೆಸಿಲಿಟಿ. ಇದರ ಜೊತೆಗೆ ಸಂಸ್ಥೆಯಷ್ಟೇ ವಯಸ್ಸಾಗಿರುವಂತಹ ಬೃಹತ್ ಆದಂತಹ ಲೈಬ್ರರಿ ಕೂಡ ಹೊಂದಿದೆ ಈ ನ್ಯಾಷನಲ್ ಕಾಲೇಜು. ಹಾಗೆ ಕಂಪ್ಯೂಟರ್ ಲ್ಯಾಬ್ ಜೊತೆಗೆ ರಿಸರ್ಚ್ ಸೆಂಟರ್ಗಳಿದ್ದಾವೆ, ಕ್ಯಾಂಟೀನ್, ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಟೆನಿಸ್ ಗ್ರೌಂಡ್, ಹೀಗೆ 10 ಹಲವು ಫೆಸಿಲಿಟಿಗಳನ್ನ ಹೊಂದಿದೆ ವಿದ್ಯಾರ್ಥಿಗಳಿಗಾಗಿ ಈ ನ್ಯಾಷನಲ್ ಕಾಲೇಜ್. ನ್ಯಾಷನಲ್ ಕಾಲೇಜ್ ಬಗ್ಗೆ ಇವತ್ತಿನ ಬೆಂಗಳೂರು ಫಸ್ಟ್ ನಲ್ಲಿ ನೀಡಿದಂತಹ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.